ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಟೆಂಪಲ್ ಸ್ಟೈಲ್ ಪಾಯಸನ ಮನೆಯಲ್ಲೇ ಹೇಗೆ ಮಾಡ್ಕೋಬೋದು ಅಂತ ಇದ್ದೀನಿ ನಾವು ಸೌತ್ ಕನ್ನಡ ಹೋದ್ರೆ ಅಂತೂ ಫುಲ್ ಫೇಮಸ್ ಟೆಂಪಲ್ಸಲ್ಲಿ ಎಲ್ಲ ಕಡೆಯೂ ಇದೇ ಪಾಯಸ ನಮಗೆ ಕೊಡೋದು ಆ ಪಾಯಸ ತುಂಬ ಚೆನ್ನಾಗಿರುತ್ತೆ ಬಟ್ ನಮಗೆ ಮನೇಲಿ ಹೇಗೆ ಮಾಡ್ಕೊಳೋದು ಅಂತ ಗೊತ್ತಿರೋಲ್ಲ ಹಾಗಾಗಿ ನಾನು ಇವತ್ತು ಶಿವರಾತ್ರಿ ಸ್ಪೆಷಲ್ಲು ಟೆಂಪಲಲ್ಲಿ ಹೇಗೆ ಪಾಯಸನ ಮಾಡ್ತಾರೆ ಅಂತ ಇದ್ದೀನಿ ಮತ್ತು ನಮಗೆ ಇದರಲ್ಲಿ ನಾವು ಬ್ರೋಕನ್ ವೀಟ್ನ ಯೂಸ್ ಮಾಡಿಕೊಂಡು ಪಾಯಸ ಮಾಡ್ತೀವಿ ಯೂಶ್ವಲಿ ಟೆಂಪಲ್ಸಲ್ಲೆಲ್ಲ ಬ್ರೋಕನ್ ವೀಟೇ ಯೂಸ್ ಮಾಡೋದು ಜಾಸ್ತಿ ಹಾಗಾಗಿ ನಾನು ಇಲ್ಲಿ ಬ್ರಿ ಬ್ರೋಕನ್ ವೀಟ್ನ ಯೂಸ್ ಮಾಡಿಕೊಂಡು ಹೇಗೆ ಪಾಯಸನ ಮಾಡ್ಕೊಬೋದು ಅಂತ ಇದ್ದೀನಿ ನಾವಿಲ್ಲಿ ಫಸ್ಟಿಗೆ ಒಂದು ಕುಕ್ಕರ್ಗೆ ಒಂದು ಬೌಲ್ ಆಗೋವಷ್ಟು ಬ್ರೋಕನ್ ವೀಟ್ ಅಂದರೆ ಗೋಧಿ ನುಚ್ಚು ಅಂತೀವಲ್ಲ ಅದು ಅದನ್ನು ತಗೊಂಡು ಒಂದು ಎರಡು ಸಲ ವಾಶ್ ಮಾಡ್ಕೊಬೇಕು ಅದರಲ್ಲಿರೋ ಗಲೀಜೆಲ್ಲ ತೆಗೆದ್ಮೇಲೆ ನಾವೀಗ ಒಂದು ಕಪ್ ಆಗೋಷ್ಟು ಬ್ರೋಕನ್ ವೀಟ್ ತೊಗೊಂಡಿದ್ದೀವಲ್ಲ ಅದೇ ಕಪ್ಪಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನ ತೊಗೊಬೇಕು ನಮಗೆ ಇದು ಬೇಯೋಕ್ಕೆ ತುಂಬ ನೀರು ತೊಗೊಳುತ್ತೆ ಅಕ್ಕಿ ಥರ ಅಲ್ಲ ಸೊ ನಾವಿಲ್ಲಿ ಒಂದು ಕಪ್ ಬ್ರೋಕನ್ ವೀಟಿಗೆ ತ್ರೀ ಕಪ್ಸ್ ಆಫ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ತ್ರೀ ಕಪ್ ಆಫ್ ವಾಟರ್ ಹಾಕಿ ಒಂದು ಸ್ವಲ್ಪನೇ ಸ್ವಲ್ಪ ಉಪ್ಪನ್ನ ಹಾಕಬೇಕು ಟೇಸ್ಟಿಗೆ ನೆಕ್ಸ್ಟ್ ನಾವು ಇದನ್ನ ಲಿಡ್ನ ಕ್ಲೋಸ್ ಮಾಡಿ ಆಲ್ಮೋಸ್ಟ್ ತ್ರೀ ವಿಷಲ್ ಒಡಿಸ್ಕೊಬೇಕು ತ್ರೀ ವಿಷಲ್ ಒಡಿಸಿದ್ರೆ ನಮಗೆ ಬ್ರೋಕನ್ ವೀಟು ಚೆನ್ನಾಗಿ ಬೆಂದಿರುತ್ತೆ ಈಗ ನೋಡಿ ಮೂರು ವಿಷಲ್ ಆಗಿದೆ ಬನ್ನಿ ಹೇಗೆ ಬೆಂದಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಇವಾಗ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ಬ್ರೋಕನ್ ವೀಟು ಮತ್ತು ಇದು ಸ್ಪೆಷಲ್ ಟೇಸ್ಟ್ ಕೊಡುತ್ತೆ ನಾವು ಯೂಶಯಲ್ ಶಾವಿಗೆ ಪಾಯಸದಕ್ಕಿಂತ ಇದು ತುಂಬ ಟೇಸ್ಟ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂದರೆ ನೋಡಿ ಇವಾಗ ನಾನು ನೀರು ಮೂರು ಕಪ್ ಹಾಕಿದ್ದೆ ಆದ್ರೂ ಗಟ್ಟಿನೇ ಇದೆ ನೋಡಿ ಈ ಥರ ಬೇಯಿಸ್ಕೊಳ್ಳಿ ನೆಕ್ಸ್ಟು ನಾವು ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಬೆಲ್ಲ ತಗೊಂಡಿದ್ದೀನಿ ಒಂದು ಕಪ್ ಆಫ್ ಬೆಲ್ಲಗೆ ಒಂದು ಕಪ್ ಆಫ್ ವಾಟರ್ನೇ ಯೂಸ್ ಮಾಡ್ತಾಯಿದ್ದೀನಿ ನಾವು ಬೆಲ್ಲ ಕರ್ಗಕ್ಕೆ ಒಂದು ಕಪ್ ಆಫ್ ವಾಟರ್ನ ಯೂಸ್ ಮಾಡ್ತಾಯಿದ್ದೀನಿ ಒಂದು ಕಪ್ ನೀರು ಹಾಕೋದು ಒಂದ್ ಸ್ವಲ್ಪ ಹೊತ್ತು ಬಿಟ್ಟರೆ ಬೆಲ್ಲ ತನ್ನ ತಾನೇ ಕರ್ಗಕ್ ಶುರುವಾಗುತ್ತೆ ನೀವು ಬೇಕಾದ್ರೆ ತುರ್ದು ಹಾಕೊಂಬೋದು ಬೇಗ ಕರ್ಗೋಗ್ಬಿಡುತ್ತೆ ನಾನು ಇಲ್ಲಿ ಜಜ್ಜಿ ಹಾಕಿದೀನಿ ಹಾಗಾಗಿ ಒಂದ್ ಎರಡ್ ನಿಮಿಷ ಹಿಡಿಯುತ್ತೆ ಒಂದು ಎರಡು ನಿಮಿಷ ಆಗೋವರೆಗೂ ಲೋ ಫ್ಲೇಮ್ ಬಿಟ್ಬಿಡಿ ಅದೇ ತ ಬೆಲ್ಲ ಕರಗುತ್ತೆ ಮೇಲೆ ನಾವು ಇದನ್ನು ಬೇ ನೆಕ್ಸ್ಟು ಪ್ರೋಸೆಸ್ನ ಮಾಡ್ಕೊಳ್ಳೋಣ ಈಗ ನೋಡಿ ಈ ಥರ ಕರ್ಗಕ್ಕೆ ಬಿಟ್ಬಿಟ್ರೆ ಒಂದು ಎರಡು ನಿಮಿಷಕ್ಕೆ ಅದಾಗೆ ಕರಗಿಬಿಡುತ್ತೆ ಹಾಗತ್ತ ಲೋ ಐ ಫ್ಲೇಮಲ್ಲಿ ಇಡಬೇಡಿ ಅದೊಂಥರ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ ಮತ್ತು ಸ್ಮೆಲ್ ಬರೋಕ್ಕೆ ಶುರುವಾಗ್ಬಿಡುತ್ತೆ ಹಾಗಾಗಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಎರಡು ನಿಮಿಷ ಇಕ್ಬಿಟ್ರೆ ಈ ಥರ ನೀಟಾಗಿ ಬೆಲ್ಲ ಕರಗಿಬಿಡುತ್ತೆ ಈ ಥರ ಕರಗಿದ ತಕ್ಷಣ ನಾವು ಬೇಯಿಸಿಟ್ಟಿದ್ವಲ್ಲ ಬ್ರೋಕನ್ ಮೀಟ್ ಆ ಮಿಕ್ಸ್ಚರ್ನ ಇದಕ್ಕೆ ಆ್ಯಡ್ ಮಾಡೋಣ ಈ ಥರ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಸಿಂಪಲ್ ಪಾಯಸ ನಾವು ಶಾವಿಗೆ ಪಾಯಸದ್ಕಿಂತ ಈಸಿಯಾಗಿ ಮಾಡ್ಕೊಬೋದು ಒಂದು ಟೂ ಮಿನಿಟ್ಸ್ ಮುಂಚೆನೇ ಬೇಯಿಸಿಟ್ಬಿಟ್ರೆ ನಮಗೆ ಮಾಡೋದೇ ಗೊತ್ತಾಗಲ್ಲ ಅಷ್ಟು ಈಸಿಯಾಗಿ ಒಂದು ಐದು ನಿಮಿಷದಲ್ಲಿ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿ ಟೆಕ್ಸ್ಚರ್ ರೆಡಿಯಾಗಿದೆ ನೋಡಿ ನೋಡ್ತಾ ಇದ್ದೀರಲ್ಲ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅನಿಸಿದ್ರೆ ಈ ಥರ ಬಿಟ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಗಟ್ಟಿ ಆಯಿತು ನೀರು ನೀರು ಬೇಕು ಅನಿಸಿದ್ರೆ ಒಂದು ಕಪ್ ನೀರನ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಹಾಲನ್ನ ಯೂಸ್ ಮಾಡ್ತಾಯಿದ್ದೀನಿ ಹಾಲು ಯೂಸ್ ಮಾಡಿದ್ರೆ ಟೇಸ್ಟ್ ಸ್ವಲ್ಪ ಚೇಂಜ್ ಆಗುತ್ತೆ ಹಾಗಾಗಿ ಾಗಿ ಒಂದು ಕಪ್ ಹಾಲು ಯೂಸ್ ಮಾಡಿದ್ದೀನಿ ನಿಮಗೆ ಹಾಲು ಇಷ್ಟ ಆಗೋಲ್ಲ ಅಂದರೆ ನೀವು ಬೇಕಾದರೆ ಒಂದು ಕಪ್ ನೀರು ಕೂಡ ಯೂಸ್ ಮಾಡ್ಬೋದು ಇದಕ್ಕೇನು ಹಾಲೇ ಆಗಬೇಕಂತೇನಿಲ್ಲ ನೀರಲ್ಲಿ ಕೂಡ ಮಾಡ್ಕೊಬೋದು ನಾನಿಲ್ಲಿ ಒಂದು ಕಪ್ ಆಗೋವಷ್ಟು ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಹಾಲು ಸೇರಿಸಿದ್ಮೇಲೆ ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿಸಿ ನಾನಿಲ್ಲಿ ಕಾಯಿಸಿಟ್ಟಿರೋ ಕಾಯಿ ಸಾರು ಅಂಥ ಹಾಲನ್ನ ಯೂಸ್ ಮಾಡಿದ್ದೀನಿ ನೀವು ಡೈರೆಕ್ಟಾಗಿ ಹಾಕೋದು ಬೇಡ ಹಸಿ ಹಾಲನ್ನ ಕಾಯಿಸಿರೋ ಹಾಲನ್ನೇ ಒಂದು ಕಪ್ ಹಾಕೊಳ್ಳಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದೆರಡು ನಿಮಿಷ ಅದನ್ನು ಕುದಿಯಕ್ಕೆ ಬಿಟ್ಬಿಡಿ ಅದು ಚೆನ್ನಾಗಿ ಇದೆ ಎಂದಾಗ ನಾವು ನೆಕ್ಸ್ಟ್ ಇದಕ್ಕೆ ಒಂದು ಕಪ್ ಆಗೋವಷ್ಟು ತೆಂಗಿನ ತುರಿನ ಆ್ಯಡ್ ಮಾಡ್ಕೊಳ್ಳೋಣ ನಾವಿಲ್ಲಿ ಬೇಕಾದರೆ ಒಣ ಕೊಬ್ಬರಿ ತುರಿನೂ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಹಸಿ ಕಾಯಿ ತುರಿನೇ ಯೂಸ್ ಮಾಡ್ತಾಯಿದ್ದೀನಿ ನೀವು ಬೇಕಾದ್ರೆ ಒಣಗಿದ ಕೊಬ್ಬರಿದ್ನೂ ಬೇಕಾದ್ರೆ ತುರಿದು ಹಾಕೊಬೋದು ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ನೋಡಿ ನೋಡಿದ್ರೇ ಗೊತ್ತಾಗ್ತಾಯಿದೆ ಟೆಂಪಲಲ್ಲಿ ಯೂಶ್ವಲಿ ಇದೇ ಥರ ಮಾಡೋದು ಬಟ್ ಅಲ್ಲಿ ಸ್ವಲ್ಪ ನೀರಾಗಿ ಮಾಡ್ಕೊತಾರೆ ಅದಕ್ಕಾಗಿ ನಾನು ಹೇಳಿದ್ದು ನಿಮಗೆ ನೀರು ಬೇಕು ಅನಿಸಿದ್ರೆ ಬೇಕಾದರೆ ಇನ್ನೊಂದು ಕಪ್ ವಾಟರ್ನ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊಳ್ಳಿ ನಾವು ಲಾಸ್ಟಿಗೆ ಇಲ್ಲಿ ಏಲಕ್ಕಿ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ ನೀವು ಸ್ವೀಟ್ ನೋಡಿಕೊಂಡು ಬೇಕಾದರೆ ಬೆಲ್ಲನ ಮಧ್ಯದಲ್ಲಿ ಕೂಡ ಹಾಕೊಬೋದು ಸೆಪ್ಪೆ ಅನಿಸ್ತಾ ಇದೆ ಅಂದರೆ ಬಟ್ ಈ ಪಾಯಸ ಯೂಶ್ವಲಿ ಸ್ವಲ್ಪ ಮೈಲ್ಡ್ ಆಗಿರುತ್ತೆ ಸ್ವೀಟು ತುಂಬ ಓವರ್ ಸ್ವೀಟ್ ಇರೋಲ್ಲ ಈ ಪಾಯಸ ಹಾಗಾಗಿ ಸ್ವಲ್ಪ ನೋಡಿ ನಿಮಗೆ ಸ್ವೀಟ್ ಕಮ್ಮಿ ಅನಿಸಿದ್ರೆ ಬೇಕಾದರೆ ಮತ್ತೆ ನೀವು ಬೆಲ್ಲನ ಆ್ಯಡ್ ಮಾಡ್ಕೊಬೋದು ಅದೇನಿಲ್ಲ ನೀವು ಯಾವಾಗ ಹಾಕಿದ್ರೂ ಕರಗಿಬಿಡುತ್ತೆ ಮತ್ತು ಸಕ್ಕರೆ ಯೂಸ್ ಮಾಡೋದ್ರಿಂದ ಅಷ್ಟು ಟೇಸ್ಟ್ ಬರೋಲ್ಲ ಹಾಗಾಗಿ ಬೆಲ್ಲನೇ ಯೂಸ್ ಮಾಡ್ಕೊಳ್ಳಿ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಈ ಥರ ಕುದಿಯೋಕ್ಕೆ ಶುರುವಾಯಿತು ಅಂದರೆ ನಮಗೆ ಪಾಯಸ ರೆಡಿಯಾಗಿದೆ ನೋಡಿ ಐದು ನಿಮಿಷದಲ್ಲಿ ಈಸಿಯಾಗಿ ಮಾಡ್ಕೊಬೋದು ನಾನು ಮತ್ತು ಇಲ್ಲಿ ದ್ರಾಕ್ಷಿ ಗೋಡಂಬಿ ಯೂಸ್ ಮಾಡ್ತಾ ನಿಮಗೆ ನಿಮಗಿಷ್ಟ ಆದರೆ ಬೇಕಾದರೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕೊಳ್ಳಿ ನಾನು ಇಲ್ಲಿ ಜಸ್ಟ್ ಡೆಕೋರೇಷನ್ಗೋಸ್ಕರ ದ್ರಾಕ್ಷಿ ಗೋಡಂಬಿ ಯೂಸ್ ಮಾಡಿದ್ದೀನಿ ನಿಮಗೆ ಬೇಕು ಅನಿಸಿದ್ರೆ ಬೇಕಾದರೆ ತುಪ್ಪದಲ್ಲಿ ಹುರ್ದು ಆ್ಯಡ್ ಮಾಡಿ ಮಾಡ್ಕೊಳ್ಳಿ ನೋಡಿ ಸಿಂಪಲ್ ಪಾಯಸ ಬಟ್ ಟೇಸ್ಟ್ ಅಂತೂ ಸೇಮ್ ಟು ಸೇಮ್ ಟೆಂಪಲಲ್ಲಿ ಹೇಗಿರುತ್ತೋ ಪಾಯಸ ಅದೇ ಥರ ಇರುತ್ತೆ ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಮತ್ತು ಇಷ್ಟ ಆದರೆ ನಾನು ಎಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತು ನೀವು ನಿನ್ನ ನನ್ನ ಚಾನಲ್ಗಿನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತು ಎಲ್ಲ ವೀಡಿಯೋಸ್ಗೂ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್